ಫಾರ್ ಎ ಚೇಂಜ್ ಅಪರೂಪಕ್ಕೆ ಇವತ್ತು ಹೊಸ ತಿಂಡಿ ಮಾಡ್ತಾ ಇದ್ದೀನಿ ನಾನು, ಪಲಾವು. ತುಂಬಾ ದಿನ ಆದ್ಮೇಲೆ ಪಲಾವ್ ಮಾಡ್ತೀನಿ ಮನು ಅಂದಾಗ ಮನು ಆಯ್ತು ಮಾಡು ಅಂತ ಹೇಳ್ಬಿಟ್ಟಿದ್ದಾರಪ್ಪ. ಏನೋ ದೊಡ್ಡ ಮನ್ಸು ಮಾಡಿ ಏನಪ್ಪ ಮಾಡು, ಯಾವ್ದು ಮಾಡಿದ್ರೆ ಎಲ್ಲ ಒಂದೇ ಟೇಸ್ಟ್, ಎಲ್ಲ ಒಂದೇ ಟೇಸ್ಟ್. ಇದು ಕೊಬ್ಬು ಅಂತ ಅಂತಾರೆ, ನಿಜವಾಗ್ಲು ಎಲ್ಲ ಒಂದೇ ಟೇಸ್ಟ್. ಏನೋ ಒಂದು ಹೋಗೋಣ, ಪಲಾವ್ ತಿನ್ನಂಗಾಗುತ್ತಿದೆ ನನಗೆ, ಹಂಗಾಗಿ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ. ಎನಿವೇಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಗುಡ್ ಮಾರ್ನಿಂಗ್. ವಿಳ್ಳೆದೆಲೆ ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಗಿಡ ಇವಾಗ, ಅಂದರೆ ಚೆನ್ನಾಗಿ ಹತ್ತಿದೆ ಇವಾಗ. ಖುಷಿ ಆಗತ್ತೆ ಬೆಳಗ್ಗೆ ಎದ್ದು ಬಂದ ತಕ್ಷಣ ಅಲ್ಲಿ ಗಿಡಗಳೆಲ್ಲ ನೋಡಿದ್ರೆ, ಹಸಿರು ಗಿಡಗಳು ಒಂಥರ ಮನಸ್ಸಿಗೆ ತಂಪು ಅನ್ಸತ್ತೆ. ಸಾಕು ಬಿಡಪ್ಪ, ಈಗ ನಾವು ಆಚೆ ಹೋಗ್ತಾ ಇದೀವಿ. ಓಕೆ, ಆಬ್ವಿಯಸ್ಲಿ ಪರ್ಫ್ಯೂಮ್ ಎಲ್ಲ ಹಾಕಬೇಕು, ಅದಕ್ಕೆ ಇಷ್ಟು. ಸೊ ಅದಕ್ಕೆ ಇದನ್ನ ಹೊಡ್ಕೋಬಿಟ್ಟಿಯ ಪರ್ಫ್ಯೂಮ್ ಅನ್ಕೊಂಡು. ಅದು ಹೊಡ್ಕೊಳ್ಳೋದೆ ಸೊಳ್ಳೆ ಹೆಂಡತಿರೆಲ್ಲ ದೂರ ಇಡ್ಬೇಕನ್ನಂಗಿದ್ರೆ ಇದನ್ನ ತಗೋಬನ್ನಿ, ಇದನ್ನ ಹೊಡ್ಕೊಳ್ಳಿ ಹೊಡ್ಕೊಳ್ಳಿ, ಎಂಜಾಯ್ ಮಾಡಿ ಹೊಡ್ಕೊಂಡು. ಸೊಳ್ಳೆನ ಹೆಂಡತಿನ ದೂರ ಇಡೋ ತನಕ ನೀವಿರ್ತೀರ ನೋಡಿ, ಜಿರಳೆ ಒದ್ದಾಡ್ಕೊಂಡು ಹೋದಂಗೆ ಹೋಗ್ಬಿಟ್ಟಿರ. ಆ ಮೂಲೆಯಲ್ಲಿ ಜಿರಳೆ ಹೊಡೆದ್ರೆ ಈ ಮೂಲೆಗೆ ಬಂದು ಹೋಗತ್ತಲ್ಲ, ಹಂಗಾಗ್ಬಿಟ್ಟು. ಓಕೆ ಬಾಯ್ ಬಾಯ್, ನಾವು ಹೋಗ್ತೀವಿ ಪ್ರಿಪ್ರೇಷನ್ಗೆ. ಇವತ್ತು ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದೀವಿ, ಪ್ರಾಪರ್ ಸ್ಲೀಪ್ ಆಯ್ತು, ಪ್ರಾಪರ್ ಬೇಗ ಮಲ್ಕೊಂಡು. ಹಾ ಬೇಗ ಮಲ್ಕೊಂಡಿರತ್ರಿ, ಶಾರ್ಪ್ 11:15 ಮಲಗಿದ್ದು. ಎದ್ದೆ ನಾನು 15 ಮಿನಿಟ್ಸ್ ಬೆಡ್ ಎಲ್ಲ ರೆಡಿ ಮಾಡಕ್ಕೆ, ತಕ್ಕಂದು ಮಲ್ಕೊಂಡು ಕರೆಕ್ಟ್ 6 o'clock ಬೈ ಡಿಫಾಲ್ಟ್ ಎಚ್ಚರ ಆಯ್ತು. ಅಂದ್ರೆ ನಾನೇ ಫೋರ್ಸ್ಫುಲಿ ಎದ್ದಾಡೋದಾಗಿಲ್ಲ, 5:30 ಎಚ್ಚರ ಆಯ್ತು. 5:30 6 ಸ್ವಲ್ಪ ಹಂಗೆ ಹಂಗೆ ಒದ್ದಾಡಿದೆ, 6 o'clock ಫುಲ್ ಎಚ್ಚರ ಆಯ್ತು. ಎದ್ದೆ, ವಿಡಿಯೋ ಎಡಿಟ್ ಮಾಡಿ 8 o'clock ಪಬ್ಲಿಷ್ ಆಗಕ್ಕೆ ರೆಡಿ. ಬಾಯ್. ನಾವೇನಿಲ್ಲಪ್ಪ, ಆಸ್ ಯೂಶುವಲ್ 7:30 ಎದ್ವಿ. ಟೈಮು ಇವಾಗ 11:30, 12 ಆಗ್ತಾ ಬಂತು. ನಾನು ಬೆಳಗ್ಗೆ 9:30 10 ತಿಂಡಿ ಮಾಡಕ್ ಸ್ಟಾರ್ಟ್ ಮಾಡಿದ, ಪಲಾವ್ ಮಾಡ್ತೀನಿ ಅಂತ ಹೇಳಿದ್ನ. ಅವಾಗ ಮನು ಹೊರಗಡೆ ಹೋದವರು ಇವಾಗ ಬರ್ತಿದ್ದಾರೆ, ಆಲ್ಮೋಸ್ಟ್ 2 hours. ನಾನು ಪಲಾವ್ ಮಾಡ್ತೀನಿ ಅಂದ ತಕ್ಷಣ ಎದ್ರುಕೊಂಡು ಎಸ್ಕೇಪ್, ಸಾಹೇಬ್ರು ಈಗ ಬಂದು ಮುಖ ತೊಳೆಯೋದಿಕ್ ಹೋಗ್ತಾ ಇದಾರೆ, ಇವಾಗ ತಿಂಡಿ ತಿನ್ಬೇಕು, ಹಂಗೆಲ್ಲ ಅನ್ಕೋಬೇಡಿ, ಪಲಾವ್ ಮಾಡ್ತಾ ಇದ್ದೀನಿ ಅಂತ ಎದ್ರುಕೊಂಡು ಹೋಗಿದ್ದಾರೆ ಅಂತ. ಆಕ್ಚುಲ್ ಆಗಿ ನೀವ್ ಹೇಳ್ತಾ ಇದ್ರಿ ಅವತ್ತು ಮಂಜು ಬ್ರೇಕ್ಫಾಸ್ಟ್ ಮಾಡ್ಕೊಡಿ ಅಂತ, ಮಾಡಕ್ ಆಗಲ್ಲ ನನ್ಗೆ ಅಂತ. ನಾನು ಮಾಡ್ದಲ್ಲೇ ಇರೋದಲ್ಲ, ಮನು ತಿನ್ನಲ್ಲ ಅಂತ ಹೇಳಿದ್ದಾರೆ, ದಿನಕ್ಕೆ 2 meals ಅಂತೆ ಅವರಿಗೆ ಬೇಕಿರೋದು. ಅದಕ್ಕೆ ಒಂದು 11:30-12 ಒಂದ್ ಮೀಲ್ ತಗೊಂತೀನಿ ಮಂಜು, ನೈಟ್ 7:30 ಒಂದ್ ಮೀಲ್ ತಗೊಂತೀನಿ ಸಾಕು 2 meals ಅನ್ಕೊಂಡು ಅವ್ರೇನೋ ಡಯಟ್ ಫಾಲೋ ಮಾಡ್ತಾ ಇದಾರೆ, ಜಿಮ್ಮಿಗೆ ಸೇರ್ಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೊಂತಾ ಇದಾರೆ ಅವ್ರ ಬಾಡಿನ. ಹಂಗಾಗಿ ಈಗ ಅವ್ರು ಬ್ರೇಕ್ಫಾಸ್ಟ್ ತಿನ್ನಲ್ಲ ಅಂದ್ರೆ ನಾವು ಒಬ್ಳಿಗೋಸ್ಕರನೇ ಏನ್ ಮಾಡ್ಕೋಬೇಕಲ್ಲ ಅಂತ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಒಂದ್ 2 times ಹಾಲು ಕುಡ್ಕೊಂತೀನಿ, ಹೊಟ್ಟೇನು ಅಶ್ವಾಗಲ್ಲ, 11:30-12 ತಿನ್ಬಿಡ್ತೀವಲ್ಲ. ಓಕೆ, ಎದ್ದೇಳದೆ 7:30-8 ಆಗತ್ತೆ ಒಂದೊಂದ್ಸರಿ. ಸೊ ಹಂಗಾಗಿ ಏನು ಅಂತ ಏನ್ ಅನ್ಸಲ್ಲ, ಮ್ಯಾನೇಜ್ ಆಗ್ತಾ ಇದೆ ಹಂಗೇನೆ. ನನ್ಗೂ ಆಕ್ಚುಲಿ 2 meals ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ರೆಡ್ಯೂಸ್ ಆಗಿದ್ದೀನಿ, ಅದೊಂದು ಖುಷಿ ವಿಚಾರ. ಮನು ಮುಖ ತೊಳಿತಾ ಇದಾರೆ, ಇವಾಗ ಅವ್ರು ಬರ್ತಿದಂಗೆ ತಿಂಡಿ ತಿನ್ಬೇಕು. ಇವತ್ತು ಅಡಿಗೆ ತಿಂಡಿ ಎಲ್ಲಾನು ಮಾಡಿ ಮುಗಿಸ್ಬಿಟ್ಟಿದೀನಿ ತಿಂಡಿ. ನಿಮ್ಗೆ ಗೊತ್ತಿರಂಗ್ ಪಲಾವ್ ಇನ್ನೇನು, ನೈಟ್ 1 time ಸಾಂಬಾರ್ ಅಲ್ವಾ ಇವತ್ತು, ಹಾಗಾಗಿ ಕಾಳು ಸಾಂಬಾರ್ ಮಾಡಿದ್ದೀನಿ. ಮೊನ್ನೆ ಹಬ್ಬಕ್ಕೆ ಕಾಳು ಗೊಜ್ಜು ಮಾಡೋಣ ಅಂದ್ರೆ ಕಾಳು ನೆನೆಸಿದೆ, ಅವತ್ತು ಮಾಡಲಿಲ್ಲ, ಅದಕ್ಕೆ ಇವತ್ತು ಅದೇ ಕಾಳು ಹಾಕಿ ಅದಕ್ಕೆ ತರಕಾರಿ ಹಾಕ್ಬಿಟ್ಟು ಕಾಳು ಸಾಂಬಾರ್ ಮಾಡಿದ್ದೀನಿ. ಯಾಕೆ ಸರ್ 2 hours ಎಸ್ಕೇಪ್ ಆಗೋಗಿದ್ರಿ, ಎದ್ರುಕೊಬಿಟ್ರೆ ಹೆಂಗೆ ಪಲಾವ್ ಅಂತ? ಹೌದು, ಪಲಾವ್ ಅಂತಾನೆ ಎದ್ರುಕೊಂಡು ಓಡೋಗಿದ್ದೆ. ಆ ಕಡೆ ಎಲ್ಲರೂ ಯಾರಾದ್ರೂ ಊಟ ಹಾಕ್ತಾರೇನೋ ಅಂತ. ಯಾರು ಹಾಕ್ಲಿಲ್ವಾ? ಆ ಕಡೆನೂ ಯಾರು ಹಾಕ್ಲಿಲ್ಲ. ವಾಪಸ್ ಅದಕ್ಕಿಂತ ಬೇಕಾ ಹೋಗು, ಅದು ಖಾಲಿ ಮಾಡಿಲ್ಲ ಅಂದ್ರೆ 4 ತಿನ್ಬೇಕಾಗ್ತೈತಿ. ಸೊ ಅಲ್ಲಿಗೆ ಗೊತ್ತಾಯ್ತು ನಿನ್ಗೆ, ಹೆಂಗೆ ಸುತ್ತಿ ಬಳಸಿ ಬಂದ್ರು ಹೆಂಡತಿನೇ ಗತಿ ಅಂತ. ಯಾಕಂದ್ರೆ ಬೇರೆಯವ್ರ ಪಬ್ಲಿಕ್ ಎಲ್ಲ ಪ್ರಾಬ್ಲಮ್ ಆಗತ್ತಲ್ಲ, ಈಗ ಅದಕ್ಕೆ ಅವ್ರು ಹೇಳಿದ್ದೇನು ಅಂದ್ರೆ 100 ಕಷ್ಟ ಪಡೋದಕ್ಕಿಂತ 1 ಕಷ್ಟ ಪಡೋದು ಒಳ್ಳೇದಪ್ಪ, ನೀವ್ ಹೋಗು ಮನೆಗೆ. ನೀನೇ ಪಡು ಅಂತ ಹೇಳಿದ್ರ, ಏನು ಮಾಡಕ್ಕಾಗಲ್ಲ, ನಿನ್ನೆ ಬರಬ ತಿನ್ನ. ಕಟ್ಕೊಂಡ್ಮೇಲೆ ಇವೆಲ್ಲ ಅನುಭವಿಸ್ಬೇಕು, ಏನಂತೀರಾ? ಮೊನ್ನೆಯಿಂದ ಇಷ್ಟೊತ್ತಿಗೆ ಕರೆಕ್ಟಾಗಿ ಮಳೆ ಬರ್ತಾ ಇತ್ತು ಅನ್ಕೊಂಡು ಇವತ್ತು ಬಟ್ಟೆ ಹಾಕ್ಲಿಲ್ಲ ಬೆಳಗ್ಗೆ, ಇವತ್ತು ಪಕ್ಕಾ 2:30 ಮಳೆ ಬರುತ್ತೆ ಅಂತ. ಇವತ್ತು ನೋಡಿದ್ರೆ ಎಗ್ಗ ಮುಗ್ಗ ಬಿಸಿಲಿದೆ ಹೊರಗಡೆ, ತಪ್ಪು ಮಾಡಿಕೊಂಡೆ. ನಿನ್ನೆನೂ 2 ಮಳೆ ಬಂತು, ಮೊನ್ನೆನೂ 2, ಇನ್ನಿವತ್ತು ಬರುತ್ತೆ ಬಿಡು ಬಟ್ಟೆ ಒಣಗಲ್ಲ ಅಂತ ಹಾಕ್ಲಿಲ್ಲ. ಸಾಯಂಕಾಲ ಹಾಕೋಣ, ನಾಳೆ ಬೆಳಗ್ಗೆ ಒಣಗಾಕೋಣ ಅಂತ. ನೋಡಿದ್ರೆ ಎಷ್ಟು ಬಿಸಿಲಿದೆ, ಇವತ್ತು ಮಳೆ ಬರೋದೇ ಡೌಟ್ ಆಗ್ತಾರೆ. ಇವಾಗ ಇರಲಿ ಹೇಳು, ಅವಾಗ್ಲಿಂದ 2 ಕೇಳಿದ್ರು. ನಾನು ಏನೋ ಕೆಲಸ ಮಾಡ್ತಾ ಇದ್ದೆ, ಸರಿ ಒಂದೇ ಸರಿ ಎದ್ದೋಗಿ ಬಟ್ಟೆ ಒಗ್ಯಕ್ಕೆ ಹಾಕ್ಬಿಟ್ಟು ಕಾಫಿ ಮಾಡ್ಕೊಂಡು ಬರೋಣ ಅನ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಅದಕ್ಕೆ ಏನಿಲ್ಲ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಲೆಲ್ಲ ಬಿಸಿ ಆಗಿದೆ,
ನನಗೂ ಒಂದು ಕಪ್ ಹಾಲು ಕುಡಿಬೇಕು ಅನ್ನಿಸ್ತಾ ಇದೆ. ಇದು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಇವಾಗ. ರವೆ ಉಂಡೆ ಮಾಡಿದ್ನಲ್ಲ, ಸಾಕದಾಗ ಬಂದಿತ್ತು. ಈ ಸರಿ ಒಂದು ಮನು ನಾನು ಇಬ್ರು ಚೆನ್ನಾಗಿ ತಿಂದಿದೀವಿ. ಲಾಸ್ಟ್ ಫೈನಲ್ ಒಂದಿದೆ, ಅದನ್ನ ನಾನು ಆಫ್ ತಿನ್ಬಿಟ್ಟು ಮನುಗ್ ಆಫ್ ಕೊಟ್ಟಿದ್ರೆ ಅವರು ತಿಂತೀನಿ ಸ್ವಲ್ಪ ಬಿಸಿ ಇದೀನಿ ಬಿಸಿ ಇದೀನಿ ಅನ್ಕೊಂಡು ಕೂತವ್ರೆ. ಖಾಲಿ ಮಾಡ್ಬಿಡ್ತೀನ ಅಂತ ನೋಡ್ತಾ ಇದ್ದೀನಿ. ಏನಪ್ಪ ಖಾಲಿ ಮಾಡ್ಬಿಡ್ಲಾ? ಖಾಲಿ ಮಾಡ್ಬಿಡ್ಲಾ? ಬೇಡವಾ ನಿನ್ಗೆ? ಓಕೆ. ಏನ್ ಗೊತ್ತಾ, ರವೆ ಉಂಡೆ ಹಳೇದ್ ಆಗ್ತಾ 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 ಟೇಸ್ಟ್ ಜಾಸ್ತಿ ಆಗ್ತಾ ಇದೆ ಗೊತ್ತಾ. ಇವತ್ತಿ ಖಾಲಿ ಆಗೋಯ್ತು. ಹೊರಗಡೆ ಲೈಟ್ ಹಾಕಿಲ್ವಲ್ಲ ಮನು, ಲೈಟ್ ಹಾಕಪ್ಪ. ಪಾರ್ಕಿಂಗ್ ಅಲ್ಲಿ ಯೂಶಲಿ 6:30 ಲೈಟ್ ಆನ್ ಮಾಡ್ತೀವಿ, ಮೂರನೇದು ಮಾಡ್ತೀವಿ. ಇವಾಗ ಲೈಟ್ ಆನ್ ಮಾಡ್ತಾ ಇದೀವಿ. ಇಷ್ಟೊತ್ತು ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೋ ಇಬ್ರು. ಇವಾಗ ಒಂದ್ ರೌಂಡ್ ವಾಕಿಂಗ್ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ. ಅವಳನ್ನು ಕರ್ಕೊಬಿಡ್ಬೇಕಿತ್ತು. ಬತ್ತಾಳಂತ ಒಳಗಡೆ ಲಾಕ್ ಆಗ್ಬಿಟ್ಲು. ಬರೇ ಬಾ, ಬರಂಗಿದ್ರೆ ಹೊರಗಡೆ ಬೇಗ. ನಾವು ಒಳಗಡೆ ಹೋದ್ರೆ ಅವರಿಬ್ರು ಒಳಗಡೆ ಬರಬೇಕು. ಅಲ್ಲಿ ನೋಡಿ, ಹಾ ಅಲ್ಲಿ ನೋಡಿ, ನಿನ್ನೆ ತೋರಿಸ್ತಾ ಇರೋದು ಸುಂದರಮ್ಮನ್ನ. ಹಂಗೆ ಕತ್ತೆ. ಈಗ ಒಂದು ಶಾರ್ಟ್ ಕಟ್ ಬೇರೆ ಹುಡ್ಕೊಂಡಿದ್ದೀವಿ ಪಕ್ಕದಲ್ಲೇ, ಒಟ್ಟಿಗೆ ಎಗ್ರೋಗೋದಕ್ಕೆ. ತೋರಿಸ್ತೀನಿ ಇವಾಗ. ಇಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ, ರೀಸೆಂಟಾಗಿ ಬೋರ್ ತೆಗ್ಸಿದ್ರಲ್ಲ, ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಇಲ್ಲಿಂದ ನೆಗೆದೋಗ್ತೀವಿ. ಇಲ್ಲಿ ಪಕ್ಕ ಹೊಸ ಲೇಔಟ್ ಆಗಿದೆಯಲ್ಲ, ವಾಕಿಂಗ್ ಮಾಡೋದಕ್ಕೆ ಚೆನ್ನಾಗಿದೆ. ದೊಡ್ಡ ಗ್ರೌಂಡ್ ಥರ ಇಲ್ಲಿಗೆ ಬರ್ತೇವೆ ಯೂಶ್ವಲಿ ಇವಾಗ ಎವ್ರಿ ಡೇ. ಸ್ವಲ್ಪ ಮಳೆ ಬಂದಿರೋದಕ್ಕೆ ಅಲ್ಲಿ ಕೊಚ್ಚೆ ಕೊಚ್ಚೆ ಥರ ನೋಡಿ. ಏನು ನಾವು ಹೆಂಗೆ ಹೆಂಗೆ ಹೋಗ್ತೀವಿ ಹಂಗಂಗೆ ಬರ್ತಾನೆ ಇರ್ತಾರೆ ಇಬ್ಬರೂ. ಈಗ ಆ ಮೂಲೆಗೆ ನಾವು ವಾಕಿಂಗ್ ಹೋದ್ರೆ ನಮ್ಮಿಂದನೇ ಬರ್ತಾರೆ, ನಾವು ಉಲ್ಟಾ ಯೂಟನ್ ತಗೊಂಡು ಬಂದರೆ ಅವರು ಯೂಟನ್ ತಗೊಂಡು ಬರ್ತಾರೆ. ಹೌದು, ಇದು ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ ವಾಕಿಂಗ್ ಮಾಡೋದಕ್ಕೆ ಫುಲ್ಲು ದೊಡ್ಡ ಗ್ರೌಂಡ್ ಥರ ಇದೆ ಲೇಔಟು. ನಾವು ಆ ಮೂಲೆಯಿಂದ ಆ ಮೂಲೆಗೆ, ಪುನಃ ಆ ಮೂಲೆಯಿಂದ ಆ ಮೂಲೆಗೆ ಒಂದು 4-5 ರೌಂಡ್ ಹೊಡಿತೀವಿ. ನೆನಪಾದಾಗೆಲ್ಲ ಬಂದು ಬಂದು ದಿನಕ್ಕೊಂದು 3 ಸರಿ ಬರ್ತೀವಾ? ಡಿಪೆಂಡ್ಸ್ ಕೆಲಸದ ಮಧ್ಯೆ ಆ ಥರ ಎಲ್ಲ ನೋಡಿಕೊಂಡು ಅಟ್ಲೀಸ್ಟ್ ಒಂದು 2-3 ಟೈಮ್ಸ್ ಆದರೂ ಬರ್ತೀವಿ. ಒಂದೆರಡು 3 ರೌಂಡ್ ಹೊಡ್ಕೊಂಡು ಹೋಗ್ತೀವಿ. ಇದು ಇವತ್ತು ಬರ್ತಾ ಇರೋ 3rd ರೌಂಡು. ಇದಷ್ಟೇ, ತೀರಾ ಕತ್ಲೆ ಆದ್ಮೇಲೆ ಬರಲ್ಲ ಇಲ್ಲಿಗೆ. ಆದರೂ ಬೆಳಕಿರತ್ತೆ, ಬಟ್ ಅಷ್ಟೊಂದು ಬೆಳಕಿರಲ್ಲ. ಹ್ಞೂ, ಬೇಡ ಅನ್ಕೊಂಡು ಅವಾಗ ನಮ್ಮನೆ ಮುಂದೆ ನೈಟು ಡಿನ್ನರ್ ಎಲ್ಲ ಆದ್ಮೇಲೆ ನಮ್ಮನೆ ಮುಂದೆನೇ ವಾಕಿಂಗ್ ಹೊಡಿತಾ ಇರ್ತೀವಿ. ಇಬ್ಬರಿಗೂ ಏನು ಕೆಲಸ ಇರಲಿಲ್ಲ, ಅದಕ್ಕೆ ವಾಕಿಂಗು ಮಾಡ್ಕೊಂಡು ಬಂದು ಮನೆಗೆ ಬಂದ್ಮೇಲೂ ಮಂಜು ಆಫೀಸ್ನಲ್ಲಿ ಅಂಥ ಕೆಲಸ ಏನಿಲ್ಲ. ಪಾಪ ಯಾವುದೋ ವೀಡಿಯೋ ನೋಡ್ಕೊಂಡು ಕೂತಿದ್ಲು. ಸೊ ನನಗೂ ಯೋಚನೆ ಮಾಡಿದೆ ಏನು ಮಾಡೋದು ಬೇಜಾರಾಗ್ತಾ ಇದೆಯಲ್ಲ ಅಂತ. ನನಗೂ ಏನು ಅಂಥ ಕೆಲಸ ಇರಲಿಲ್ಲ. ಸೊ ಅದಕ್ಕೆ ಹೋಗಿ ಈಗ 1/2 kg ಚಿಕನ್ ತಗೊಂಡು ಬಂದೆ. ಏನಂದ್ರೆ ಈ OTG ತಗೊಂಡಾಗ್ಲಿಂದ ನಾವೇನು ಮಾಡಿಲ್ಲ ಅಂದ್ರೆ ಜಾಸ್ತಿ ಮಾಡಿಲ್ಲ, ಅದಕ್ಕೋಸ್ಕರ ಇವತ್ತು ಏನಾದ್ರೂ OTG ನಲ್ಲಿ ಮಾಡೋಣ ಅಂದ್ಬಿಟ್ಟು ಚಿಕನ್ ತಗೊಂಡ್ಬಂದೆ. ಈಗ ಮಂಜು ಮ್ಯಾರಿನೇಟ್ ಮಾಡಿದ್ರೆ ಮ್ಯಾರಿನೇಷನ್ ಆದ್ಮೇಲೆ ಮಾಡಬೇಕು. ಟೈಮ್ ಈಗ ಇನ್ನು 7:30 ಆಗ್ತಾ ಇದೆ ಆಲ್ಮೋಸ್ಟ್, 7:40 ಅಂದ್ರೆ ಮ್ಯಾರಿನೇಷನ್ 1.5 hours ಇಡ್ತೀವಿ ಅಂದ್ರು. ಇದೇನೇ ಕೆಲಸ ನಾವು ಮಾಡ್ತೀವಿ ಅಂದ್ರೆ 9 ಮೇಲೆ. ಸೊ 9:30 ನಾನು ಗ್ರಿಲ್ಗೆ ಐ ಮೀನ್ OTG ಹಾಕಿದ್ರೆ ಆಲ್ಮೋಸ್ಟ್ ಒಂದು 10:00 ಮುಗಿಯುತ್ತೆ. ಅಂದ್ರೆ ಇವತ್ತಿನ ಊಟ ನಮಗೆ 10:30 ಮೇಲೆ ಆಗತ್ತೆ. ಮತ್ತೆ ಮ್ಯಾರಿನೇಷನ್ ಬೇಗ ಬಾ. ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ಚಿಕನ್ ತಂದೆ ಏನು ಕೆಲಸ ಇಲ್ಲ ಅನ್ಬಿಟ್ಟು ಚಿಕನ್ ತಗೊಂಡ್ಬಂದೆ. ಚಿಕನ್ ತರ್ತಿದ್ದಂಗೆ ಮಂಜುಗೆ ಕೆಲಸ ಬಂತು, ಅದು ಅರ್ಜೆಂಟ್ ಕೆಲಸ. ಅದಕ್ಕೆ ಹೇಳಿದೆ ಮಂಜು ಮ್ಯಾರಿನೇಟ್ ಮಾಡ್ಕೊಟ್ಬಿಡಪ್ಪ ಅಟ್ಲೀಸ್ಟ್, ನಾನು ಬೇಕಾದ್ರೆ OTG ಹಾಕ್ಕಂತೀನಿ ಅಂತ. ನಾನು ಅವನಿಗೆ ಪೀಸು ದೊಡ್ಡದೊಡಿ ಅಂದೆ ಅಪ್ಪಿ. ನಾನು ಯಾಮಾರಿಸ್ಬಿಟ್ಟು ಚಿಕ್ಕ ದೊಡ್ದ್ಬಿಟ್ಟು ನೋಡು. ನಾನು ಅಲ್ಲೇ ಇದ್ದೀನಿ. ಮತ್ತೆ ಸೆಕೆಂಡ್ ಅಲ್ಲಿ 20 ಬಂದ್ರು ಎಲ್ಲ ಕೆಲ್ಸದವ್ರು, ಅರ್ಧ ಕೆಜಿ 1/2 kg ತಗೊಂಡು ಹೋಗ್ತಾರ. ಅದೇನಾಗೋಯ್ತು, ಫುಲ್ ರಶ್ ಆಗೋಯ್ತು. ಅವ್ನು ಹೇಳ್ದೆ ದೊಡ್ಡ ಹೊಡೆದವನಲ್ಲ ಪರವಾಗಿಲ್ಲ ದಪ್ಪ ದಪ್ಪನೆ ಇದೆ ಸಾಕು, ಇದಕ್ಕಿನ್ನ ದಪ್ಪ ಬೇಡ. ನಾನು ಪ್ರಿಕಿಂಗ್ ಮಾಡ್ತಾ ಇದ್ದೀನಿ ಅದು ಮಸಾಲೆ ಇಡೀಲಿ ಅಂತ, ನೀಟಾಗಿ ಮಾಡೋದನ್ನ. ಸೊ ಈಗ ಮ್ಯಾರಿನೇಷನ್ ಆಗತ್ತೆ ಪ್ರೋಸೆಸ್. ಟೈಮ್ ಆಲ್ಮೋಸ್ಟ್ 8 ಆಗೇ ಹೋಯ್ತು, ಯಾಕಂದ್ರೆ ಇನ್ನೊಂದು 10 ಇದೆ. ಇದೆಲ್ಲ ಆಗಕ್ಕೆ ಹೇಳ್ದಲ್ಲ ಪ್ರೋಸೆಸ್ ಒಟ್ನಲ್ಲಿ. ಇವತ್ತಿದ್ದು ಊಟ 10:30, ಈಗ ಏನೋ 2 11 ಮಲ್ಕೊಂಡು ಬೆಳಗ್ಗೆ ಜಾವ 6 ಎದುರಿಡ್ತಾ ಇದ್ದೆ. ಯಾಕೋ ಇವತ್ತು ಊಟನೇ ಲೇಟ್ ಆಗೋದ್ರಿಂದ ಮಲ್ಗೋದು ಲೇಟ್ ಅನ್ಸಿಸ್ತಾ ಇದೆ. ಅದು ಅಲ್ದ್ರೆ ಮಂಜು ಕೆಲಸ ಬಂದಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಲೇಟ್. ಅಲ್ವಾ ಮಂಜು, ನಿನ್ ಕೆಲಸ ಮುಗಿಯತ್ತಾ ಬೇಗ? 11 ಮುಗಿಯಲ್ಲ, 11:30-12 ಆಗತ್ತೆ. ನಾನು ಬಿಡು, ಏನೋ ಒಂದು ನಡೀಲಿ. ಅಟ್ಲೀಸ್ಟ್ ಇವತ್ತು ಏನೋ ಒಂದು ಸ್ಪೆಷಲ್ ಆಗಿ ಮಾಡ್ತಾ ಇದೀವಿ. ಅದು ಹೆಂಗ್ ತಿರುಗತ್ತೆ ಅಥವಾ ಹೆಂಗ್ ವರ್ಕೌಟ್ ಆಗತ್ತೆ ಅನ್ನೋದು ಗೊತ್ತಿಲ್ಲ.
ಈಗ ನಾನು ಬಂದು ಇಲ್ಲಿರೋ ಚಿಕನ್ ತಗೊಂಡು ಓಟಿಜಿನಲ್ಲಿ ಹಾಕಿದ್ದೀನಿ, ಕಾಣಿಸ್ತಾ ಇದೆಯಾ? ಸೊ 10 ನಿಮಿಷ ಟೈಮ್ಗೆ ಫಿಕ್ಸ್ ಮಾಡಿದ್ದೀನಿ, ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಒಂದ್ಸರಿ ಮಾಡಿದಾಗ 20 ಮಿನಿಟ್ಸ್ ಅಂತ 40 ನಿಮಿಷ ಇಟ್ಬಿಟ್ಟಿದ್ದೆ. ಆ 40 ನಿಮಿಷದಲ್ಲಿ ಏನಾಗೋಗಿತ್ತು ಅಂದ್ರೆ ಫುಲ್ ಗಟ್ಟಿಯಾಗಿ ಹೋಗಿತ್ತು, ಅದು ಒಂಥರ ಸೀದೋಗೂ ಇಲ್ಲ, ಒಂಥರ ಗಟ್ಟಿ ಕಲ್ಲದಂಗ ಹೋಗಿತ್ತು. ಅದಕ್ಕೆ ಆ ರಿಸ್ಕೇ ಬೇಡ ಅಂದ್ಬಿಟ್ಟು 10 ನಿಮಿಷ ಇಡ್ತೀನಿ. 10 ನಿಮಿಷ ಆದ್ಮೇಲೆ ತೆಗೆದು ತಿರುವಾಕಿ ಇನ್ನೊಂದು 10 ನಿಮಿಷ ಇಡ್ತೀನಿ. ಸೊ ಈ ರೀತಿ ಮಾಡಿ ನೋಡ್ತೀನಿ, ಏನಾದ್ರು ಈ ಸರಿ ಮಾಡೋದ್ರಲ್ಲಿ ಜ್ಯೂಸಿ ಜ್ಯೂಸಿ ಆಗಿ ಬಂತು ಅಂದ್ರೆ ಸೊ ಈ ಮೆಥಡ್ ಕರೆಕ್ಟ್ ಇದೆ ಅಂತ. ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸರಿ ಯಾವಾಗಾದ್ರೂ ತಗೊಂಬಂದು ಮಾಡ್ಬೇಕು. ಬಟ್ ಈ ಸ್ಯಾಟರ್ಡೆಗೆ ಪ್ಲಾನ್ ಮಾಡ್ತಾ ಇದ್ದೀನಿ ಫುಲ್ ಕೋಳಿ ಗ್ರಿಲ್ ಮಾಡೋಣ ಅಂತ. ಯಾಕಂದ್ರೆ ಆಚೆಕಡೆ ಹೋದ್ರೆ 400 ರೂಪಾಯಿ ಮೇಲಿದೆ, ಅದೇ ನಾನು ಇಲ್ಲಿಂದ ತಗೊಂಬಂದ್ರೆ 200-250 ರೂಪಾಯಿ ನಾನು ಫುಲ್ ಕೋಳಿನೇ ಬಂದ. ಸೊ ಗ್ರಿಲ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೆ, ಯಾಕಂದ್ರೆ ಗ್ರಿಲ್ ಮಾಡೋ ಆಪ್ಷನ್ ಇದ್ರಲ್ಲಿ ಇದೆ. ಸೊ ನೋಡೋಣ, ಅದನ್ನ ಟ್ರೈ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಈಗ ಏನ್ ಮಾಡಿದೀನಿ ಗೊತ್ತಾ, ಮೇಲ್ಗಡೆಯಿಂದ ಏರ್ ಫ್ಲೋ ಹಾಕಿದ್ದೀನಿ. ಲಾಸ್ಟ್ ಟೈಮ್ ಏನ್ ಮಾಡಿದ್ದೆ, ಮೇಲೆ ಕೆಳಗೆ ಸೈಡು ಎಲ್ಲಾ ಕಡೆಯಿಂದನೂ ಕೊಟ್ಬಿಟ್ಟಿದ್ದೆ ಅಷ್ಟೇ. ಅದು ಕೊಟ್ಟಿದ್ದಕ್ಕೆ ಎಲ್ಲ ಎಡವಟ್ಟಾಗಿತ್ತು, ಅದಕ್ಕೆ ಈ ಸರಿ ಇಲ್ಲ, ಮೇಲ್ಗಡೆಯಿಂದ ಕೊಡ್ತೀನಿ. ಫಸ್ಟ್ ಮೇಲ್ಗಡೆ ಫುಲ್ ಡೀಪ್ ಫ್ರೈ ಆದ್ಮೇಲೆ ತಿರುವಾಕಿ ಮತ್ತೊಂದ್ಸರಿ ಆಯಿಲ್ ನ ಬ್ರಷ್ ಮಾಡಿ ಇನ್ನೊಂದು ರೌಂಡ್ ಹಾಕ್ತೀನಿ. ಸೊ ಆಸ್ ಯೂಶುವಲ್ ಮಂಜು ಮೀಟಿಂಗ್ ಅಲ್ಲಿ ಬಿಸಿ ಆಗ್ಬಿಟ್ಟವ್ರೆ. ಟ್ರೈನಿಂಗ್ ಫಸ್ಟ್ ರೌಂಡ್ ಏನೋ ಆಯ್ತು, 10 ನಿಮಿಷ ಮುಗ್ದಿದೆ. ಈಗ ನೋಡೋಣ ಒಂದು ರೌಂಡದ್ದು ಎಲ್ಲ ತೊಟ್ಟಿಗ್ತಾ ಇದೆ. ಮೋಸ್ಟ್ಲಿ ಇದನ್ನ ಆಗಿಲ್ಲ, ಇನ್ನು ಏನೂ ಆಗಿಲ್ಲ ಆಕ್ಚುಲಿ. ಏನ್ ಮಾಡ್ತೀನಿ, ಇದನ್ನ ತಿರುವಾಕ್ಬಿಟ್ಟು ಇನ್ನೊಂದು ರೌಂಡ್ ಆಯಿಲ್ ಹಚ್ತೀನಿ. ಸರಿ ಹೋಗತ್ತವಾಗ ಈ ಗಂಡಸರು ಅಡುಗೆ ಮನೆಗೆ ಬರೋದು ಸಾಕು, ನಮಗೆ ಈ ಗೋಳು ಕೊಡೋದು ಸಾಕು ಅಂತ ಅನ್ಕೊಂತೀನಿ. ಸ್ಲ್ಯಾಬ್ ನೋಡಿ ಹಂಗೆ ಹೆಂಗಿದೆ ಇವಾಗ. ಇವ್ರು ಮಾಡೋ ಒಂದು ಗ್ರಿಲ್ ಚಿಕನ್ಗೆ ಈ ಅವತಾರ ಮಾಡಿಟ್ಟೋಗವ್ರೆ ಸ್ಲ್ಯಾಬ್. ಅಂಡ್ ಅಷ್ಟು ಹೇಳಿದ್ದೀನಿ ನಾನು, ಬ್ರಷ್ನ ಟಚ್ ಮಾಡಬೇಡ ಚಿಕನ್ಗೆ ಅಂತ. ಬ್ರಷ್ ಟಚ್ ಮಾಡೋದಿರಲಿ, ಫುಲ್ ಮಸಾಲೆನೇ ಇದ್ರೊಳಗಡೆ ಐತೆ. ಇಲ್ಲಿ ನೋಡಿ, ಅದೇ ನಾನು ಹೇಳ್ದಂಗೆ ಇವ್ರು ಇಲ್ಲಿಗೆ ಬರೋದು ಸಾಕು, ನಮಗೆ ಡಬ್ಬಲ್ ಕೆಲಸ ತೋರಿಸೋದು ಸಾಕು. ಏನಪ್ಪ ಸ್ಲ್ಯಾಬ್ ಏನೋ ಗಬ್ಬೆಳ್ಸಿದ್ಯ, ಓಕೆ ಒರೆಸ್ಕೊಳ್ಳೋಣ. ಆ ಬ್ರಷ್ ನಾನು ಆಯಿಲ್ ಬ್ರಷ್ ಹೇಳ್ದೆ ನಿಮಗೆ ಚಿಕನ್ಗೆ, ಅದಕ್ಕೆ ಟಚ್ಬಿಟ್ಟೆ. ಈಗ ನಾನು ಬಾಟ್ಲನ್ನೆಲ್ಲ ತೊಳ್ಕೊಂಡು ಕುತ್ಕೋಬೇಕು. ಏನ್ ಹಂಗೆ ಇಡ್ತಾರೆ ಅದು? ನೆಕ್ಸ್ಟ್ ಟೈಮ್ ಎಲ್ಲ ಚಿಕನ್ ಮಸ್ಕಿನೇ ಬರುತ್ತೆ, ಚೆನ್ನಾಗಿರುತ್ತೆ. ಇನ್ನು ಟೇಸ್ಟ್ ಆಗಿರೋದು. ಇಂಥವ್ರನ್ನ ಕಟ್ಕೊಂಡು ಏನ್ ಮಾಡ್ತೀರಾ ಹೇಳಿ? ಹೋಗ್ಲಿ, ಆಗೈತ ನಿನ್ ಚಿಕನ್? ಏಕೆ 10 ನಿಮಿಷ ಆಗದೆ ಏನು ಅಂಗಡಿಯಿಂದ ಹೆಂಗ್ ತಂದಿದ್ನೋ ಪ್ರೀಟ್ ಮಾಡಿದ್ರೀಗ 230 ಚೇಂಜ್ ಮಾಡಿ ಬಂದೆ. ಅದಕ್ಕೆ ಏನು ಆಗಿಲ್ಲ ಅಂತೂ, ನಾನಿಲ್ಲ ಅಂದ್ರೆ ಏನು ಆಗಲ್ಲ, ಗೊತ್ತಾಯ್ತಾ? ಏನ್ 200 ಅಲ್ಲಿ ಇನ್ನೊಂದು 10-15 ನಿಮಿಷ ಎಕ್ಸ್ಟ್ರಾ ಆಗಿರೋದು ಅಷ್ಟೇ. ಏನ್ ಹೇಳ್ತೀರಾ ಇದಕ್ಕೆ? ಟೈಮು 11:20 ಆಯಿತು. ಇವಾಗ ನನ್ನ ಆಫೀಸ್ ಕೆಲಸ ಮುಗೀತು, ಇವಾಗ ನಾವು ಊಟ ಕುತ್ಕೊತಾ ಇದ್ದೀವಿ. ಇಷ್ಟೊತ್ತು ನಾನು ಟ್ರೈನಿಂಗ್ ಕೊಡ್ತಾ ಇದ್ದೆ. 9-10 ನಮಗೆ ಟ್ರೈನಿಂಗ್ ಇತ್ತು, 10-11:15 ನಾನು ಬೇರೆಯವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೆ. ಸದ್ಯ ಅದು ಮಟ್ಟಿಗೆ ಆಯಿತು. ಇಷ್ಟೊತ್ತಿಗೆ ಮನು ಇಲ್ಲೆಲ್ಲ ಚಿಕನ್ ರೆಡಿ ಮಾಡಿ ಇಟ್ಟಿದ್ದೀನಿ ಅಂದ್ರೆ ಎಲ್ಲಿಟ್ರು? ಇಲ್ಲೇ ಬಿಟ್ಬಿಟ್ಟವ್ರೆ, ಫುಲ್ ಸೀಸ್ ಬಿಟ್ಟಿರತ್ತಾರ ಅವ್ರೆ. ಇದ್ರಲ್ಲಿ ಆಲೆ 3-4 ಪೀಸ್ ಖಾಲಿನೇ ಮಾಡಾಕ್ಬಿಟ್ಟವ್ರೆ. 7-8 ಪೀಸ್ ಇತ್ತು, ಇವಾಗ ಲೆಕ್ಕ ಹಾಕೊಂಡ್ರು ಬರೀ 6 ಪೀಸ್, ಅಂದ್ರೆ 2-3 ಪೀಸ್ ಖಾಲಿ ಮಾಡಾಕವ್ರೆ ಅಂತ ಆಯ್ತು. ಅಷ್ಟೇ, ಇವಾಗ ಇನ್ನೇನಿಲ್ಲ, ಹೋಗಿ ಬೇಗ ಬೇಗ ಊಟ ಮಾಡಿ ಒಂದ್ ರೌಂಡ್ ಹೋಗಿ ವಾಕ್ ಕೊಡ್ಕೊಂಡು ಬಂದು ಮಲ್ಕೊಳ್ಳೋದೆ ಕೆಲ್ಸ. ಹಾಗಾಗಿ ಇಡೇನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್. ಫುಲ್ ಜೋಶಲ್ಲಿ ಇದೆಯಾ ಚಿಕನ್ ಅಲ್ಲಿ? ಎಷ್ಟೊಂದು ಚಿಕನ್ ಪೀಸ್ ಇತ್ತು ಬರೀ 4-5 ಅಷ್ಟೇ ಇದೆ ಅಲ್ಲಿ. ಏನ್ ಬಾಕಿದೆ? 2-3 ಪೀಸ್ ಅಲ್ಲೇ ಖತಮ್ ಮಾಡ್ಕೊಂಡು. I'm just here for the fun part, 'cause I'm good on the money part. I be leaving in the cold season.